ಏನೋ ಹೈಸ್ಕೂಲ್ದವ್ರದ್ದು ಇವತ್ತು ಸ್ಪೋರ್ಟ್ಸ್ ಐತತ್ತ ನೋಡಕ್ ಹೋಗು ಮನ ಆಗ್ತಾನ ಫ್ಯಾಮಿಲಿ. ಪಿಂಪಲ್ ಗೆ ಬಾರೇ ಆಗರ್ಗಿ ಬಾಲಾ ದೇಖ್ತು ಪ್ರಸಾದ್ ಮಹಾರಾಜ್ ಫೈನಲಿ ನಾಷ್ಟಂತ ರೆಡಿ ಆಗೈತಿ. ಈಗ ತಂದ್ ಕೊಟ್ಟಾರ ನಮ್ಮ ಮಮ್ಮಿ ಅವರು ನೋಡ್ರಿ. ಈಗ ಜಸ್ಟ್ ಇದ್ರ ಮೇಲೆ ಮೊಸರ ಬೆಹಕಿ ಸಭಿ ಜುಬಾ ಹೈ ಹಮ ಹೈ ಹಜಾರೋ ಮೇ. ಹೇ ಗಾಯ್ಸ್, ವಾಟ್ಸ್ ಅಪ್, ಕೇಮ್ ಚೋ, ಕಸೆ ಕೈ ಎಲ್ಲ. ಹಾಗೂ ನಮ್ಮ ಕರ್ನಾಟಕ ಮಂದಿಗೆ ನಮಸ್ಕಾರ. ಮತ್ತೇನಪ್ಪಾ ಅಂದ್ರೆ ಈಗ ಜಳಕ ಮಾಡಿದೆ, ಮುಂಜಾನೆ ಎದ್ದ ಕೂಡಲೇ ಫ್ರೆಶ್ ಆದೆ. ಫ್ರೆಶ್ ಆದ ಕೂಡ ನಮ್ಮ ಮಮ್ಮಿಯವ್ರು ಏನ್ ಕೊಟ್ರಪ್ಪ ಅಂದ್ರೆ ಒಂದ್ ಟೀ ಕೊಟ್ರು ಚಾ ಕುಡಿಯಾಕ. ಅವ್ರಿಗೆ ಗೊತ್ತೇ ಐತಿ, ನಾ ಮುಂಜಾನೆ ಎದ್ ಕೂಡ ನನಗೆ ಬ್ರೇಕ್ಫಾಸ್ಟ್ ಬೇಕಂದ್ರೆ ಬೇಕ, ಬ್ರೇಕ್ಫಾಸ್ಟ್ ಕೊಡ್ಲಿಲ್ಲ ಅಂದ್ರೆ ಜಗಳ ಆದ್ರೆ ಫಿಕ್ಸ್. ಈಗ ಅವ್ರ ಅವಲಿಕ್ಕಿ ಮಾಡ್ಕೊಡತ್ತಾರ ನನಗ. ಇವ್ರು ನಮ್ ತಾಯಿಯವರು, ಇವ್ರು ನಮ್ಕಿತ ದೊಡ್ಡವ್ರ ಸಿಸ್ಟರ್. ಈಗ ಅವಲಿಕ್ಕಿ ಜೊತೆ ಜರಾ ಮೊಸರ್ ಇದ್ರೇನೆ ಮಜಾ, ಇಲ್ಲಂದ್ರೆ ಮಜಾನೆ ಬರಂಗಿಲ್ಲ. ಫಸ್ಟ್ ಟೈಮ್ ನಮ್ ಮನ್ಯಾಗ ಬ್ಲಾಗ್ ಮಾಡಾಕತ್ತೀನಿ. ಆಕ್ಚುಲಿ ನಮ್ ತಂದೆಯವ್ರು ನೋಡಿದ್ರೆ ನನಗೆ ಗ್ಯಾರಂಟಿ ಬೈತಾರ, ನಿನಗ್ ಬುದ್ಧಿನೂ ಇಲ್ಲ, ಕೆಲ್ಸ ಇಲ್ಲ, ಏನೂ ಇಲ್ಲ, ಇದೇ ಮಾಡ್ಕೊತ ಕೂತಿರ್ತಾನ ಬೈದೇ ಬೈತಾರ. ಮತ್ತೇನಪ್ಪ ಅಂದ್ರೆ ಯಾಳೆ ಜಸ್ಟ್ ಶಿವಾಜಿ ನನಗೆ ಕಾಲ್ ಮಾಡಿದ್ದ, ಏನೋ ಹೈಸ್ಕೂಲ್ದವ್ರದ್ದು ಇವತ್ತು ಸ್ಪೋರ್ಟ್ಸ್ ಐತತ್ತ ನೋಡಕ್ ಹೋಗು ಮನ ಆಗ್ತಾನ ಫ್ಯಾಮಿಲಿ. ನಾ ಅಂದೆ ನೋಡಪ್ಪ, ಹೈಸ್ಕೂಲ್ ಸ್ಪೋರ್ಟ್ಸ್ ನೋಡಕ್ ಹೋಗು ದೊಡ್ಡ ಮಾತಲ್ಲ, ಬಟ್ ಅಲ್ಲಿ ಹೋದ್ರೆ ಬಿಸಿಲು ಹೇಳಕ್ ಬರುದಿಲ್ಲ, ಮಳೆನು ಹೇಳಕ್ ಬರುದಿಲ್ಲ, ಅಲ್ಲಿ ಓಡ್ ಇಲ್ಲಿ ಓಡ್, ಮತ್ತದರ ನನ್ನ ಹೇರ್ನು ಬರಾಬರ್ ಸೆಟ್ ಆಗುದಿಲ್ಲ. ಅದಕ್ಕೆ ನಾ ಅಂದೆ, ನಾ ಬರಂಗಿಲ್ಲಪ್ಪ ದೋಸ್ತ್, ನೀ ಹೋಗ್ಬಾ ಅಂತ ಹೇಳ್ದೆ. ಅವ ಅಂದ ಇಲ್ಲ ಬಾರಪ್ಪ ಹೋಗು ಮತ್ ಹೇಳಕತ್ತಾನ. ನೋಡು ಫ್ಯಾಮಿಲಿ, ಬ್ರೇಕ್ಫಾಸ್ಟ್ ಮಾಡಿದ ಕೂಡಲೇನೆ ನೋಡುಮ್ಮ, ಬ್ರೇಕ್ಫಾಸ್ಟ್ ಆದ ಕೂಡಲೇ ಮತ್ ಹೋಗುದು ಇಲ್ಲೋ ವಿಚಾರ ಮಾಡ್ತೀನಿ ಅನ್ಕತ್ತಾನ. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ ಬನ್ನಿ. ಫೈನಲಿ ನಾಷ್ಟಂತ ರೆಡಿ ಆಗೈತಿ. ಈಗ ತಂದು ಕೊಟ್ಟಾರ ನಮ್ಮ ಮಮ್ಮಿ ಅವರು ನೋಡ್ರಿ. ಈಗ ಜಸ್ಟ್ ಇದ್ರ ಮೇಲೆ ಮೊಸರ ವಿತ್ ಅವಲಕ್ಕಿ ಒಂದ್ಸಲ ಟೇಸ್ಟ್ ಮಾಡೋ. ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂದ್ರೆ ಅವಲಕ್ಕಿ, ಅದು ಬಿಟ್ಟರೆ ಬೇರೆ ಏನು ತಿನ್ನಂಗಿಲ್ಲ. ಬಟ್ ತಿಂತೀನಿ ಹಂಗೇನಿಲ್ಲ, ಬಟ್ ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂದ್ರೆ ಅವಲಕ್ಕಿ. ಒಂಥರ ಸ್ವರ್ಗನೇ ದೋಸ್ತ್. ಫ್ಯಾಮಿಲಿ ಬ್ರೇಕ್ಫಾಸ್ಟ್ ಅಂತೂ ಆತ್ರಿ. ಈಗ ಎಲ್ಲಿ ಹೊಂಟಿನಪ್ಪ ಅಂದ್ರೆ ನಮ್ಮ ತಂದೆಯವ್ರಿಗೆ ಫೋನ್ ಏನು ನಡೆಯಕತ್ತಿಲ್ಲತ್ತ, ಅವಾಗ ಜಸ್ಟ್ ಕಾಲ್ ಬಂದಿತ್ತು ನನಗೆ. ಮತ್ತೆ ನಡೀರಿ ಹೋಗಿ ನೋಡೋಣ ಏನಾಗೈತಿ. ನಮ್ಮ ಪಪ್ಪರಿಗೆ ಫೋನ್ ಕೊಡಿಸಿ ಒಂದು ವರ್ಷನೂ ಆಗಿಲ್ಲ, ಬಾದ್ ಮಾಡ್ಯಾರ. ಈಗ ಅವ್ರಿಗೆ ಬ್ಯಾರೆ ಕೊಡಿಸ್ಬೇಕಂತ ಮಾಡಾಕತ್ತೀನಿ. ಮತ್ತೆ ಅಲ್ಲಿ ಹೋಗಿ ಬಂದ ಕೂಡಲೇ ಶಿವಾಜಿಗೆ ಪಿಕಪ್ ಮಾಡಿಕೊಂಡು ಸೀದಾ ಸ್ಟೇಡಿಯಂ. ಏನ್ ಮಾಡಾದಿಪ್ಪ ನೋಡ್ಬೇಕತ್ತೀನ್ರಿ, ಇದು ನಮ್ಮ ಟೀಮ್ದವ್ರ ನಮ್ಮ ಟೀಮ್ ಬ್ಯಾಟಿಂಗ್ ಆಡ್ಲಾಕತ್ತಾರ್ರಿ, ಅದ ಸಲುವಾಗಿ ಇದು ಟಿಶರ್ಟ್. ಏ ನೀನು ಕೂದಲಾನು ಹೋಗ್ಯಾಲು ಮಗರೇ, ಅದರಲ್ಲಿ ಹೊಂಟೈತ್ರಿ ಸರ. ಅದು ಇದು ತೋರಿಸು, ಅಕ್ಕಿ ಪಕ್ಕಿ. ಅಕ್ಕಿ ಪಕ್ಕಿ ಇಲ್ಲ, ಪಕ್ಕಿ ಇಲ್ಲ. ಹಾಕ್ ಡಾಕ್ಟರ್ ಕಡೆ ಹೋಗಿದ್ದೆ. ಯಾರ ಹಾಕ್ ಡಾಕ್ಟರ್? ಹಾಕ್ ಡಾಕ್ಟರ್ ಏನಂದ? ಹಾಕ್ ಡಾಕ್ಟರ್ ಇದಕ್ಕೆ ಸಲುವಾಗಿ ಬಂದ್ಯಪ್ಪ ಅಂದ. ಸರ ಪಿಂಪಲ್ ಗೆ ಬಾರೇ ಆಗರ್ಗೋ ಏನೇ ಪಿಂಪಲ್ ನೀವು ಕರಿ ಬಾಲಾಕೆ ದೇಖ್ತು ಏನೇ ಪ್ರಸಾದ್ ಕ್ಯಾಕ ತುಮಾರಾಜ್ ನೀ ಇಸ್ಕಾಕ ಬಾಲ ಆತ. ಓಕೆ ಫ್ಯಾಮಿಲಿ, ನಾನಂತೂ ಶಿವಾಜಿ ಬಳಿ ಬಂದಿದ್ದೆ. ಈಗ ಶಿವಾಜಿ ಪಿಕಪ್ ಮಾಡ್ಕೊಂಡು ಸೀದಾ ಹೋಗುದು ನಮ್ಮ ಪಯಣ. ಎಲ್ಲಿಪ್ಪ ಅಂದ್ರೆ ಎಲ್ಲಿಗೋದಪ್ಪ ಡೈರೆಕ್ಟ್? ಈಗ ಸಾಲಿ ರಮಾಡ್ರಿಗೆ ಸ್ಪೋರ್ಟ್ಸ್ ಟ್ವೆಂಟಿ ಶಿಗುಣ ಡೈರೆಕ್ಟ್ ಸ್ಟೇಡಿಯಂ ಬಂದು. ಹಾಯ್ ನಮಸ್ಕಾರ ಫ್ಯಾಮಿಲಿ. ಏನಪ್ಪ ಅಂದ್ರೆ ನಾನು ಶಿವಾಜಿ ಮ್ಯಾಚ್ ನೋಡಕ್ ಹೋಗ್ಬೇಕಂತ ಮಾಡಿದೀವಿ, ಬಟ್ ಅದು ಕ್ಯಾನ್ಸಲ್ ಆತ. ನಾ ಮನೆಗ್ ಬಂದೆ, ನನಗ ಅದು ಮೂಡ್ ಬರ್ಲಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ತಕರಾರ ಅಂದ್ರೆ ಜಗಳ ಆತ, ಅದಕ್ಕೆ ನಾ ಸುಮ್ ಕಿರಿಕಿರಿ ಬ್ಯಾಡ್ ಕಿಶಿ ಮನೆಗ್ ಬಂದೆ. ಈಗ ಮನೆ ಬಂದ ಕೂಡ ಒಂದು ಅರ್ಜೆಂಟ್ ಕೆಲಸ ಐತಿ, ನಡೀರಿ ಫ್ಯಾಮಿಲಿ ಕೆಲಸ ಮುಗಿಸ್ಕೊಳೋಣ. ಬಟ್ ಅದು ಕೆಲಸ ಬ್ಲಾಗ್ ಮಾಡಂಗಿಲ್ಲ, ಅದ್ರದ್ದು ಪರ್ಸನಲ್ ಐತಿ. ಈ ಬ್ಲಾಗ್ ಯಾರಿಗೂ ಚಲೋ ಅನ್ಸುತ್ತಪ್ಪ ಅಂದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹಾಕಿ ಮರ್ಯಾಪ ಬ್ಯಾಡ್ರಿ. ಶಿವನ್ ನೆಕ್ಸ್ಟ್ ಬ್ಲಾಗ್ದೇ. ಟೇಕ್ ಕೇರ್, ಬೈ ಬೈ.